कर्नाटकातील निप्पाणी तालुक्यातील कोगनोळ येथील टोल नाक्यावर कर्नाटकातील विविध जिल्ह्यातील 30 हून अधिक कामगार कर्नाटकातील निप्पाणी तालुक्यातील कोगनोळ येथे आले आहेत। लॉकडाऊनच्या पार्श्वभूमीवर कोरोना काही प्रमाणात कमी झाला आहे, त्यामुळे महाराष्ट्रातील मुंबईतील जवळपास कामगार कर्नाटकातील टोल नाक्यावर आले आहेत। त्यांचे असे म्हणणे आहे की आम्हाला महाराष्ट्रात परत जायचे असेल तर सरकार त्यांना सोडणार नाही, त्यासाठी ते इथे आले आहेत। त्यांच्याकडे कोगनोळ टोल नाक्याजवळ योग्य जेवण नाही, मुले भुकेने रडत आहेत। दुपारचे जेवण मिळवण्यासाठी 2 ते 3 किलोमीटर त्यांना चालत जावे लागत आहे। ಫಿನಾಲ್ ಇದನ್ನ ನೋಡಬೇಕು ಮೇನ್ ನೀವು ಈ ಹಣ್ಣ ಅವರಿಗೆ ಕಾಲಿಲ್ಲ ಇಂಥ ಮನುಷ್ಯ ರೋಡ್ ಸೈಡ್ ಅಲ್ಲಿ ಕೂಲಿ ಮಾಡ್ಕೊಂಡು ತಿಂತಿದ್ರು ನಾವು ಅವ್ರ ತರನೇ ಎಲ್ಲ ಕೂಲಿ ಕಾರ್ಮಿಕರು ನಾವು ಅನ್ಕೊಂಡು ಈ ಲ್ಯಾಬ್ ನಮಗೆ ಮುಂದಕ್ಕೆ ಪಾಸ್ ಆಗೈತೆ ಅಂತ ತಿಳ್ಕೊಂಡು ಬಸ್ಸನ್ನು ನಮಗೆ ಚುತ್ತ ಮಾಡ್ದೆ 2 ತಿಂಗಳು ಗಂಟಲು ನಾವು ಮನೆ ನಡೆಸೋಕ್ಕೆ ಕಷ್ಟ ಆಗಿತ್ತು ಇರೋ ದುಡ್ಡಲ್ಲಿ ಇರೋದು ಒಂದು ಗ್ರಾಮ ಚಿನ್ನ ಮಾರಿ ಜೀವನ ಮಾಡ್ತಿದ್ದೆ ಇದುವರೆಗೂ ಆದರೆ ಇದು ಪಾಸ್ ಆಗೈತೆ ಅಂತ ತಿಳ್ಕೊಂಡು ನಾವು ಮುಂದಕ್ಕೆ ಬಂದೋ ಆದರೆ ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದಾದಮೇಲೆ ಮಹಾರಾಷ್ಟ್ರ ಗಂಟ ಎಂಟ್ರಿ ಕೊಟ್ಟು ಮುಂದಕ್ಕೆ ಬಂದಾದಮೇಲೆ ಇವಾಗ ಕರ್ನಾಟಕದವ್ರ ಬಾರ್ಡರ್ ನಮ್ಗೆ ಹೇಳ್ತಾರೆ ನಿಮಗೆ ಕರ್ನಾಟಕಕ್ಕೆ ಎಂಟ್ರಿ ಇಲ್ಲ ಅಂತ ಇವಾಗ ಹಿಂದಕ್ಕೆ ಹೋದರೆ ಮಹಾರಾಷ್ಟ್ರದಲ್ಲಿ ನಮಗೆ ಮನೆ ಇಲ್ಲ ಏನಿಲ್ಲ ಇರೋಕ್ಕೆ ಕೊಟ್ಟಿರೋ ಡಿಪಾಸಿಟ್ ದುಡ್ಡಲ್ಲಿ 2-3 ಸಾವಿರ ಉಳಿದಿರೋದ್ರಲ್ಲಿ ನಾವು ಇದುವರೆಗೆ ಜೀವನ ಮಾಡ್ಕೊಂಡಿದ್ದು ಇವಾಗ ಅಲ್ಲೂ ಖಾಲಿ ಮಾಡ್ಕೊಂಡು ಬಂದಿದ್ದೀವಿ ಮನೆ ಇಲ್ಲ ಏನಿಲ್ಲ ಇವಾಗ ಆ ಕಡೆಗೆ ಹೋದರೆ ನಾವು ಎಲ್ಲಿ ಸಾಯೋದು ಇವಾಗ ಅಲ್ಲೂ ತಗೊಳ್ಳಲ್ಲ ಈ ಕಡೆಗೆ ಹೋಗೋದು ಅಂದರೆ ಇವರು ತಗತ್ತಲ್ಲ ನಾವು ಎಲ್ಲೋಗಿ ಸಾಯಬೇಕು ಇವಾಗ ನಮಗೆ ನೀವೇ ನ್ಯಾಯ ಕೊಡಬೇಕು ಬಾರ್ ಬಾರ್ ಪೊಲೀಸ್ನವ್ರು ಅಂತಾರೆ ನಿಮ್ಮ ಮುಂದಕ್ಕೆ ಕಳಿಸಲ್ಲ ಅಂತ ನಾವೇನು ನಮ್ಮ ಕಳಿಸಲ್ಲ ಅಂದರೆ ಏನು ಚೋರಿ ಮಾಡಿಲ್ಲ ಏನಿಲ್ಲ ಇವಾಗ ಒಬ್ಬರು ಮನುಷ್ಯನಿಗೆ ಹಾರ್ಟ್ ಪೇಷೆಂಟ್ ಇದ್ದಾರೆ ಅವ್ರ ಮೆಡಿಷನ್ ಚಾಲು ಇದ್ದಾವೆ ಇಷ್ಟೊಂದು ಟ್ರೀಟ್ಮೆಂಟ್ ಚಾಲು ಇದೆ ಕೂಲಿ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊತಾ ಇದ್ರು ಅವರು ಇವಾಗ ಅವ್ರಿಗೆ ಟ್ರೀಟ್ಮೆಂಟ್ಸ್ ಮಾಡಿಸೋಕ್ಕೂ ಸಹ ದುಡ್ಡಿಲ್ಲ ಅವ್ರ ಹತ್ರವ ಇವಾಗ ಸಾಯೋದು ಬಿಟ್ಟರೆ ಏನೂ ಇಲ್ಲ ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳು ನೋಡ್ತಾ ಇರ್ಬೋದು ಕಾಲಿಲ್ಲದ ಮನುಷ್ಯನ ನೋಡ್ತಾ ಇರ್ಬೋದು ಇವಾಗ ಇಷ್ಟು ನಾವೇನಂತ ಇಲ್ಲ ನಾವು ಸಡನ್ಲಿ ಊರಿಗೆ ಬರ್ತೀವಿ ಅಂತ ಹೇಳಿ ನಮ್ಮನ್ನು ವಾರಂಟೈನ್ ಇಡ್ರಿ ಎಲ್ಲ ತೋಡಿ ನಮಗೇನು ಕರೋನಾ ಆಗೈತೆ ನಮ್ಮನ್ನು ಚೆಕ್ ಮಾಡಬೇಡಿ ನಾವು ಡೈರೆಕ್ಟ್ ಹೋಗ್ತೀವಿ ಹಂಗೆ ಹೇಳ್ತಿಲ್ಲ ಇದುವರೆಗೂ ಹೆಂಗೆ ಮನುಷ್ಯನ ಒಳಗಡೆ ತಗೊಂಡ್ರೆ ಹಂಗೆ ನಮ್ಮನ್ನು ತಗೊಂಡು ನಮ್ಮನ್ನು ವಾರಂಟೈನ್ಡಲ್ಲಿ ಇಡ್ರಿ ಅಂತ ನಾವು ಕೇಳ್ತಾ ಇದ್ದೀವಲ್ಲ ಯಾಕೆ ಸಹಾಯ ಮಾಡ್ತಾರೆ 8 ದಿನದಿಂದ ಇಲ್ಲಿ ಇದ್ದೀವಿ ನಮ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ ಕುಡಿಯೋಕೆ ನೀರಿಲ್ಲ ತಿನ್ನಕ್ಕೆ ಅನ್ನ ಇಲ್ಲ ಎಲ್ಲೋಗಿ ಸಾಯ್ಬೇಕು ಎಷ್ಟು ಅವ್ರು ಬಂದು ಕಾಲಿಡ್ದು ಬೇಡ್ಕೊಂಡ್ರು ಹೇಳ್ತಾರೆ ಇವತ್ತಾಗುತ್ತೆ ನಾಳೆ ಆಯ್ತದೆ ಅಂತ ನಿನ್ನೆ ಒಂದು ಹೇಳಿ ನಿನ್ನೆ ಸರ್ ನಮ್ದೆಲ್ಲ ಆಧಾರ್ ಕಾರ್ಡ್ ಜೆರಾಕ್ಸ್ ಸುಮ್ಮನೆ ತಗೊಂಡ್ರು ಇವಾಗ ಹೇಳ್ತಾರೆ ಅದೆಲ್ಲ ಇನ್ನೂ ಡಿ ಸಿ ಸೈನ್ ಮಾಡಿಲ್ಲ ಅಂತ ಡಿ ಸಿ ಸಾರಿ ಫೋನ್ ಮಾಡಿದ್ರೇ ಅಂತಾರೆ ಅವರು ಇನ್ನೂ ಆಗಕ್ಕೆ ಟೈಮ್ ಆಗುತ್ತೆ ಯಾವಾಗ ಆಗುತ್ತೆ ಟೈಮ್ ಮತ್ಲಬ್ ಇಲ್ಲಿರೋರೆಲ್ಲ ಸತ್ತಾಗ ಆಗುತ್ತಾ ಯಾವಾಗ ಆಯ್ತದೆ ತಪ್ಪು ಏನು ಮಾಡಿದ್ದೀವಿ ನಾವೆಲ್ಲ ಅನ್ಪಡುಗಳು ನಮ್ಗೆ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಒಂದು ಮೆಸೇಜ್ ಬಂತು ಎಲ್ಲ ಅವನು ಬಸ್ನಲ್ಲಿ ಅಂದ ಆ ಇದರಿಂದ ಆಗುತ್ತೆ ನಾನು ತೊಗೊಂಡೋಗಿ ಬಿಡ್ತೀನಿ ಅಂತ ಇಲ್ಲಿ ಓದಿರೋರು ಯಾರೂ ಇಲ್ಲ ಅನ್ಎಜುಕೇಟೆಡ್ ಎಲ್ಲ ಅವ್ರ ಹೊಟ್ಟೆಪಾಡಿಗೋಸ್ಕರ ಇಲ್ಲಿ ಬಂದಿರೋರು ಇವಾಗ ನಮ್ಮನ್ನು ಇಷ್ಟು ಮಂದಿ ನೋಡಿ ನೀವು ಕರೆಸ್ಕೋಬೇಕು ಇವತ್ತೊಂದಿನ ಇದ್ದರೆ ನಮ್ಗೆ ಇಲ್ಲಿ ತಿನ್ನಕ್ಕೆ ಅನ್ನೋಕ್ಕಿಲ್ದಲೆ ಎಷ್ಟು ಜನ ಸಾಯ್ತಾರೆ ಅನ್ನೋದು ನಮಗೆ ಗೊತ್ತಾಯ್ತಾ ಇಲ್ಲ ಇವಾಗ ನಮಗೆ ಸಹಾಯ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ ಕರ್ನಾಟಕ ಜೊತೆಯಲ್ಲಿ ನಮ್ಮಲ್ಲಿ ವಿನಂತಿ ಒಂದು ವಾರದಿಂದ ಈ ಮಕ್ಕಳಿಗೆ ಊಟ ಇಲ್ಲ ತಿಂಡಿ ಇಲ್ಲ ನಾವು ಇರೋದು 1 ರೂಪಾಯಿ ದುಡ್ಡನ್ನ ಕೂಡಿಟ್ಟಿದ್ರಲ್ಲಿ 100 ರೂಪಾಯಿಲಿ ಊಟ ತಂದು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಕೊಟ್ಟು ನಾವು ಉಪವಾಸ ಇರ್ತಾ ಇದ್ದೀವಿ ಇವಾಗ ಅದನ್ನು ತೀರೋಯ್ತು 1 ವಾರದಿಂದ ಇವಾಗ ಹೆಂಗೆ ಜೀವನ ಮಾಡಬೇಕು ನೀವೇ ಹೇಳಿಯಲ್ಲ 1 ವಾರದಿಂದ ಬಂದಾಗಿದೆ ಏನೂ ಫೆಸಿಲಿಟಿ ಇಲ್ಲ ನಮಗೆ ಅಲ್ಲಿ ಶುಗರ್ ಪೇಷೆಂಟ್ ಇದ್ದಾರೆ ಎಷ್ಟೋ ಜನರಿಗೆ ಬಿ ಪಿ ಆಗಿದೆ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಏನಾದರೂ ಪ್ಲೀಸ್ ಅಪ್ರೂವ್ ಮಾಡ್ಕೊಡ್ಲಿಕ್ಕೆ ಹೇಳಿ ಪ್ಲೀಸ್ ನನಗೂ ಬಿ ಪಿ ಶುಗರ್ ಐತೆ ದಯವಿಟ್ಟು ಹೇಳ್ತೀನಿ ಕೈ ಮುಕ್ಕಿ ಹೇಳ್ತೀನಿ ನಾನು 8 ಮಕ್ಕಳು ನೋಡ್ಬೇಕು ಕಳಿಸಿ ಸರ್ ತಮ್ಮ ಕಳಿಸ್ಕೊಳ್ಳಿ ನಿಮ್ಗೆ ಖಾಲಿ ಬೀಳ್ತೀನಿ ಸರ್ ನಾನು 8 ಮಕ್ಕಳು ನೋಡ್ಬೇಕು ತಮ್ಮ ಕಳಿಸ್ಕೊಳ್ಳಿ ಇಷ್ಟೇ ನಾನು ಮಾತಾಡೋದು ಈ ಮಗುನಾದ್ರೂ ನೋಡಿ ಕರುಣೆ ಸೋರಿ ಸರ್ ನೋಡಿ ಸರ್ ಈ ಸಣ್ಣ ಮಗುನಾರ ನೋಡಿ ಸರ್ ಹಸು ಹಸು ಅಂತ ಗಳಿಗಳಿಗೆ ನಮ್ಮ ಪ್ರಾಣ ತಿಂತಾ ಇದೆ ದುಡ್ಡಿಲ್ಲ ನಮ್ಮ ಹತ್ರ ನಾವು ಏನು ಮಾಡಬೇಕು ಊಟಕ್ಕೆ ಹೋಗೋಕು 2-2 ಕಿಲೋಮೀಟ್ರ್ 3-3 ಕಿಲೋಮೀಟ್ರ್ ನಡಿಬೇಕು ಹಸುವಿಂದ ನಾವು ನಡೆಯೋಕ್ಕಾಗತ್ತ ಮುಂದೆ ಮಕ್ಕಳಿಗೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಡ್ತಿದ್ವಿ ಇನ್ನೊಂದು ದಿನ ಹೋದರೆ ಮಕ್ಕಳಿಗೆ ತಿನ್ಸೋಕೆ ಕೂಡ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಏನು ಮಾಡೋದು ನೀವೇ ಹೇಳಿ ನೀವೇ ಸ್ವಲ್ಪ ನಮಗೆ ಸಹಾಯ ಮಾಡಿ ಸರ್ ಪ್ಲೀಸ್ त्यांचा 30 लोकांचा गट असून या 30 लोकांच्या गटामध्ये बऱ्याच लोकांना हृदयविकाराचे त्रास आहेत त्यामुळे त्यांना अधिकच संकटांना सामोरे जावे लागत असल्याचे त्यांनी यावेळी सांगितले।